ಇವರ ಹತ್ರ ನಮಸ್ಕಾರ. ಇಲ್ಲಿ ಒಂದು ಯಂಗ್ ಫಾರ್ಮರ್ ಇದ್ದಾರೆ, ಡಿಗ್ರಿ ಮಾಡಿ ಒಂದು ವಿಲೇಜಲ್ಲಿ ಎಲ್ಲ ಯಾರಿಗೆ ಗೊತ್ತಿಲ್ಲ, ಎಲ್ಲ ದೇವರುಗಳಿರುತ್ತೆ, ದೇವರುಗಳು ಒಂದು ಇರುತ್ತೆ, ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿ. ಇವತ್ತು ಬನಚಂಕ್ರಲ್ಲಿ ಇದ್ದೀವಿ, ಬಾದಾಮಿ ಒಂದು ಶ್ರೀ ಕ್ಷೇತ್ರದಲ್ಲಿ. ಇಲ್ಲಿ ವಿರುಪಾಕ್ಷ ಅವ್ರು ಮಾತಾಡೋದು, ಅವರು ಒಂದು ಎಲೆ ತಂದಿದ್ದಾರೆ, ಒಂದು ಮಾರ್ಕೆಟಿಂಗ್ ಇದ್ರ ಬಗ್ಗೆ ಕೇಳೋಣ, ಕುಂದುಕೊರತೆಗಳು ಏನಿದ್ದಾರೆ ಅಂತ. ಎಲ್ಲ ರೈತರು ಮುಖ್ಯಮಂತ್ರಿನೇ, ಎಲ್ಲ ರೈತರಿಗೋಸ್ಕರ ಪರ ಸರ್ಕಾರ ಮಾಡೋದೆಯಾ? ಆದರೆ ಇಲ್ಲೊಂದು ಕೋಲ್ಡ್ ಸ್ಟೋರೇಜ್ ಇಲ್ಲ, ಕೇಳ್ತಾ ಇದ್ದೀವಿ. ಆ ಥರ ಅಕಸ್ಮಾತ್ ಒಂದು ಲೇಟಾಗಿ ರೈತರು ತಗೊಂಡ್ಬಂದ್ರೆ ಏನು ಮಾಡ್ತಾರೆ ಅಂದರೆ ಬಿಸಾಕಿ ಹೋಗ್ತಾ ಇರಬೇಕು ಅಂತ. ಇಲ್ಲಿ ಸಂಜೆ ಶುಕ್ರವಾರ ಯಾವ ಊರನ್ನ ಕೇಳ್ಬಿಡೋದಿರ್ತೀವಿ. ನಮಸ್ತೆ ವಿರುಪಾಕ್ಷ ಅವರೇ, ನಿಮ್ದು ಎಜುಕೇಷನ್ ಏನು, ಯಾವ ಊರು, ಅದ್ರ ಬಗ್ಗೆ ಏನು? ನಮ್ಮ ಪ್ರಾಪರ್ ಬಂದು ಕುಷ್ಟಗಿ ಹತ್ರ ಯರ್ಗ್ಯಾರ ಅಂತ. ನಾವು ಇಲ್ಲಿ ದುಡಿಯಕ್ಕೆ ಬಂದಿದ್ದು, ಅಂದರೆ ಬರಗಾಲ ಜಾಸ್ತಿ ಅಲ್ಲ ಹೈದರಾಬಾದ್ ಕರ್ನಾಟಕ ಅಂತೇಳಿ ಇಲ್ಲಿ ಬಂದ್ಬಿಟ್ಟು ದುಡಿಯಕ್ಕೆ ಬಂದಿದ್ವಿ. ಇಲ್ಲಿ ಬಂದಾದ್ಮೇಲೆ ಇದು ಎಲೆ ಅನ್ನೋಕ್ಕಿಂತ ಚಿನ್ನ ಅಂದ್ರೇ ಲೇಸ್ ಇದು ನಮ್ಮ ಪಾಡಿಗೆ. ನಿಮ್ಮ ಕಡೆಗೆ ಈಗ ನಾನು ಕೇಳ್ತಾ ಇದ್ದೆ, ಇದು ನಿಮ್ದು ಎಜುಕೇಷನ್ ಏನಾಗಿದೆ? ನಮ್ಮ ಡಿಗ್ರಿ ಕಂಪ್ಲೀಟ್. ಈಗ ಸ್ಕೂಲಲ್ಲಿ ಇದ್ದಾಗ ಇದು 6ನೇ ಶತಮಾನದಲ್ಲಿ ಚಾಲುಕ್ಯರು ವಜ್ರ ವೈಡೂರ್ಯ ಎಲ್ಲ ಅಳಿತಾ ಇದ್ರು ಅಂತ. ನಮ್ಮ ಮಟ್ಟಿಗೆ ಇದೆ ವಜ್ರ ವೈಡೂರ್ಯ ಅದ ಅಳಿತಾರೆ, ಯಾಕಂದ್ರೆ ನಮಗೀಗ ಬಡವರಿಗೆ ಒಂದೊತ್ತು ಮೂರನೇ ತಗೊಳಕ್ಕೂ ಆಗಲ್ಲ, ಚಿನ್ನನೇ ತಗೊಳಕ್ಕಾಗಲ್ಲ ಇವಾಗಿನ ರೇಟ್ ಅಲ್ಲ. ಮತ್ತೆ ಇನ್ನೊಂದು ನೋಡ್ಬೋದು, ಎಲ್ಲ ರೈತರು ಮುಖ್ಯಮಂತ್ರಿಗಳೇ, ಎಲ್ಲ ರೈತರ ಪರ ಸರ್ಕಾರ ಮಾಡೋದೇ. ನಿಮಗೆ ಇಲ್ಲಿ ಕಂಡ್ರೆ ನೀವು ಬರ್ತಾ ಇದ್ರೆ ಒಂದು ಎಜುಕೇಟೆಡ್, ಇಲ್ಲಿ ಏನೇನು ಕುಂದು ಕೊರತೆಗಳಿದೆ ಅದ್ರ ಬಗ್ಗೆ ಹೇಳ್ತೀರಾ? ಸರ್ ಗೊತ್ತಾಗ್ಬೇಕಲ್ಲ ಜನಗಳಿಗೆ, ಬಾದಾಮಿ ಈ ಥರ ಇದೆ ಎಲ್ಲ, ಹೆಂಗೆ ಏನು ನಡೀತೆ, ವ್ಯವಹಾರ ನಡೀತೆ. ಯಾಕೆ ಚಿನ್ನ ಚಿನ್ನ ವೈಡೂರಿ ಎಲ್ಲ ನೆಲದಲ್ಲಿ ಹೆಂಗೆ ಅಳಿತಿದ್ರು. ನಾನು ಹೇಳ್ತಿದ್ದೀನಿ ವಜ್ರ ವೈಡೂರಿ ಎಲ್ಲ ಇಲ್ಲಿ ಎಲ್ಲ ವಿಲೇಜ್ಗಳೇ ಅಳಿಯೋದು, ಅದು ಬಿಟ್ಟರೆ ಯಾವುದೂ ಇದಿಲ್ಲ. ಇವಾಗ ಈ ಕಡೆ ನೀರಾವರಿ ಸ್ವಲ್ಪ ಪ್ರಾಬ್ಲಮ್ ಐತೆ, ಪಕ್ಕದಲ್ಲೇ ನದಿ ಐತೆ, ಏನು ತೊಂದರೆ ಇಲ್ಲ. ಅಂದರೆ ತೋಟಕ್ಕೆ ಇಂತಿ ಇವಾಗ ಒಂದು ತೋಟ ಐತೆ ಅಂತ ತಿಳ್ಕೊಳ್ಳಿ, ನಾವು ಇಟ್ಟಿದ್ರು ಬೋರ್ವೆಲಿಂದನೇ ನೀರು ತೆಗಿಬೇಕು ಹೌದಾ? ಅದಕ್ಕಂತೇಳಿ ಒಂದು ಕಾಲುವೆ ಟೈಪ್ ಏನಾದರೂ ಮಾಡಿಕೊಟ್ರೆ ಅವ್ರು ನಮಗೇನು ಸಾಲ ಮನ್ನಾ ಮಾಡೋದು ಬೇಡ, ಏನೂ ಬೇಡ. ಅಂದರೆ ರೈತರಿಗೆ ಹೆಲ್ಪ್ ಆಗೋ ಥರ ಏನಾದರೂ ಮಾಡಿದರೆ ಅದೇ ಅವ್ರನ್ನ ನೆನೆಸ್ಕೊಂತಾನೆ ಇದನ್ನ ಮಾಡೋದು. ಮಾಡೋದು ನಮ್ಮ ಮೊದಲೇ ನಿಮ್ಮ ಮಡಿ ಪುಲ್ಕೇಶ್ ಅವರು ಹಾಜರ್ ಇದ್ದರು. ಕೊಟ್ಟಿರಿ ಸರ್ ಒಂದು ಸ್ವಲ್ಪ, ಒಂದು ಸೆಕೆಂಡ್ ಕೊಟ್ಟೆ, ಒಂದು ಸೆಕೆಂಡ್ ಕೊಟ್ಟೆ. ಓಕೆ, ಇದು ಯಾವ ಎಲೆ ಇದು? ಇದು ಅಂಬಾಡಿ ಎಲೆ ಅಂತ. ಅಂಬಾಡಿ ಎಲೆ, ಇದೆಲ್ಲ ಏನಕ್ಕೆ ಹೋಗುತ್ತೆ ಇದು? ಸರ್ ಇದು ಪೂಜೆ ಇರುತ್ತಲ್ಲ ಕಾರ್ಯಕ್ರಮ, ಅದಕ್ಕೆ ಯೂಸ್ ಮಾಡ್ತಾರೆ, ಹಾಕೊಂತಾರೆ ಎಲೆ ತಿನ್ನೋಕೆ, ಪಾನ್ ಬಿಡ ಕಟ್ತಾರಲ್ಲ ಅದಕ್ಕೂ ಯೂಸ್ ಆಗುತ್ತೆ. ಮತ್ತೆ ನೀವು ಡಿಗ್ರಿ ಮಾಡಿಬಿಟ್ಟು ಮತ್ತೆ ಇಲ್ಲಿಗೆ ಏನಕ್ಕೆ ಬಂದ್ರೆ? ನೀವು ಆರಾಮಾಗಿ ಬೆಂಗಳೂರು ಇಂಗ್ಲೂ ನಮ್ಮ ಥರ ಬಂದು ಸೇರ್ಕೊಳ್ಬೋದಿತ್ತಲ್ಲ. ಇಲ್ಲ ಸರ್, ನಾನು ಹೋಗಿದ್ದೆ ಫಸ್ಟು, ಅಲ್ಲಿ ಲೈಫ್ ಸೇಫ್ಟಿ ಅಂತ ಕಂಪ್ನಿ ಐತೆ ಇಂದಿರಾನಗರದಲ್ಲಿ. ಯಾಕೋ ನನಗೆ ಅಡ್ಜಸ್ಟ್ ಆಗಲಿಲ್ಲ ಅಲ್ಲಿ ಭಾಳ, ಅಂದ್ರೆ 5,000-6,000 ಏನೋ ಅಷ್ಟೇ ಉಳಿತಿತ್ತು. ಸೊ ನನಗೆ ಯಾಕೋ ಕಂಫರ್ಟಬಲ್ ಆಗಲಿಲ್ಲ. ಮಂಚಂಗ್ರಿ ನೋಡ್ಕೊಂಡು ಆರಾಮಾಗಿ ದೇವ್ರು ನೋಡ್ಕೊಂಡು ಇಲ್ಲೇ ಓಡಾಡ್ಕೊಂಡು ಇಲ್ಲ. ನಾವು ಇಲ್ಲಿ ಬಂದು ಒಂದು 10-15 ವರ್ಷ ಆಯಿತು ಹೌದಾ? ಸೊ ನಾವು ಸಣ್ಣವರಿಂದ ಇದ್ದನೂ ತೋಟದಲ್ಲೇ ಜಾಸ್ತಿ, ನಾವು ಸುಮ್ಮನೆ ಹೆಸರಿಗಷ್ಟೇ ಹೋಗಿದ್ದು ಸ್ಕೂಲ್ಗೆ, ಬಟ್ ಸ್ಕೂಲ್ಗೆಲ್ಲ ಹೋಗಿಲ್ಲ. ವಿಳೆದಲ್ಲಿ ತೋಟದಲ್ಲಿ ತೋಟದಲ್ಲಿ. ಓಕೆ, ಅದ್ರ ಕೊತ್ತೆ ನಾವು ಕೇಳಬೇಕು, ಯಾಕಂದ್ರೆ ಈಗೆಲ್ಲ ನೋಡೋ ಸಿದ್ದರಾಮಯ್ಯ ಅವರು ಒಂದು ಒಳ್ಳೆ ಮುಖ್ಯಮಂತ್ರಿ ಆಗಿದ್ರು, ಬಡವ್ರ ಬಗ್ಗೆ ಬಡವ್ರಿಗೆಲ್ಲ ಊಟ ಇಲ್ಲ ಅಂತ ಅಕ್ಕಿ ಕೊಟ್ಟಿದ್ರು. ನೀವು ಕೇಳ್ಬೋದಲ್ಲ ಒಂದು ಕೋಲ್ಡ್ ಸ್ಟೋರೇಜ್ ಮಾಡ್ಕೊಡಿ ವಿಳೆದಳಿಗೆ, ಇದೇ ನಮ್ಗೆ ವಜ್ರ ವೈಡೂರ್ಯ. ನಿಮ್ಮ ಮುಖಾಂತರ ಕೇಳ್ತೀನಿ ಸರ್, ಅದು ನಿಮ್ಮ ಮುಖಾಂತರ ಕೇಳ್ಬಿಡಿ, ಏನೇನು ಬೇಕು ಅಂತ ಇಲ್ಲ, ನಿಮ್ಗೆ ಏನೇನು ಮೂಲಸೌಕರ್ಯ ಬೇಕು ಕೇಳ್ಬಿಡಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ವಿರುಪಾಕ್ಷ ಅಂತ ಹೇಳಿ. ನಮ್ಮ ಪ್ರಾಪರ್ ಬಂದು ಕುಷ್ಟಗಿ ಹತ್ರ ಎರಗ್ಯಾರಿ, ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆ. ನಮಗಿಲ್ಲಿ ಸಮಸ್ಯೆ ಅಂತ ಅಂದರೆ ನೀರಿನ ಸಮಸ್ಯೆ ಆಗೈತೆ. ಆಮೇಲೆ ಕೋಲ್ಡ್ ಸ್ಟೋರೇಜ್ ಬೇಕು ವಿಳೆದೆಲೆ ಇಡಕ್ಕೆ, ಮತ್ತೆ ಲೇಟ್ ಆಯಿತು ಥರ ಏನೋ ಫೀಲ್. ಇಲ್ಲ ಪರವಾಗಿಲ್ಲ, ಹೇಳಿ ಹೇಳಿ, ಪರವಾಗಿಲ್ಲ, ನ್ಯಾಚುರಲ್ ಆಗಿ. ಅಂದರೆ ಕುಂದು ಕೊರತೆ ಜಾಸ್ತಿ ಐತೆ. ಕುಂದು ಕೊರತೆ ಹೇಳಿ, ಆಮೇಲೆ ಒಳ್ಳೇದು ಹೇಳಿರಂತೆ. ಆ ಥರ ಹೇಳ್ಬೇಕಾ, ಸಾರಿಗೆ ಸೌಲಭ್ಯ ಒಂದು ಸ್ವಲ್ಪ ಕಡಿಮೆ ಐತೆ. ಯಾಕಂದ್ರೆ ಸ್ಟೇಟ್ ಇಲ್ಲಿಂದ ಗದಗ ಈ ಥರ ಹೋಯ್ತೈತೆ ಬಸ್ಸು, ಅದರಲ್ಲಿ ಏನು ತೊಂದರೆ ಇಲ್ಲ. ಈ ಕಡೆ ನಾಗರಾಳ ಐತೆ, ಈ ಕಡೆ ಹೋದ್ರೆ ಶಿವಪುರ ಆ ಕಡೆ ಕಡೆ ಐತೆ, ಇದ್ರದ್ದೈತೆ. ಆಮೇಲೆ ಕಾಲೇಜಿಂದು ಬಾದಾಮಿಯಲ್ಲಿ ಡಿಗ್ರಿ ಕಾಲೇಜ್ ಐತೆ, ಅದು ಒಂದು. ಅದು ಬಿಟ್ಟರೆ ನಮ್ಮೂರಲ್ಲಿ ಪಿ ಯು ವರ್ಗೂ ಐತೆ, ಡಿಗ್ರಿ ಕಾಲೇಜ್ ಇಲ್ಲ. ಅದೊಂದು ಡಿಗ್ರಿ ಕಾಲೇಜ್ ಮಾಡಿಕೊಟ್ರೆ ಅಲ್ಲಿ ಅನುಕೂಲ ಆಗುತ್ತೆ. ಅಂದರೆ ಜಾಸ್ತಿ ಹೆಣ್ಮಕ್ಳನ್ನ ಹೊರಗಡೆ ಕಳ್ಸೋಕ್ಕೆ, ಇವು ಮನೆ ನಮ್ಮ ಹೆಣ್ಮಕ್ಳಾದ್ರೆ ಅಷ್ಟೇ, ನಿಮ್ಮ ಹೆಣ್ಮಕ್ಳಾದ್ರೆ ಅಷ್ಟೇ, ಮನೆಯಿಂದ ಹೊರಗಡೆ ಕಳ್ಸೋಕ್ಕಾಗಲ್ಲ ಯಾರಿಗೂ. ಡಿಗ್ರಿ ಕಾಲೇಜ್ ಅಂತ ಮಾಡಿಕೊಟ್ರೆ ಊರಲ್ಲಿ ಇದ್ಕೊಂಡು ಸ್ಟಡಿ ಮಾಡಿ ಇವರು ಏನಾದರೂ ಕಾಲೇಜ್ ಕಟ್ಕೊಟ್ರೆ ಹೆಣ್ಮಕ್ಳನ್ನ ನಾವಲ್ಲೇ ಊರಲ್ಲೇ ಕಳಿಸ್ತೀವಿ. ಪಾಲಿ ಚಿನ್ನ ಅಂದ್ರೇ ಎಲೆ ಅಂತ ಹೇಳ್ಬಿಟ್ಟಿದ್ದೀವಿ ಹೌದಾ? ಇವಾಗ ನಾವು ಅವರಲ್ಲಿ ಹೋದರೆ ನಾವು ಆರಾಮಾಗಿ ಇಲ್ಲಿ ನಾವು ದುಡ್ಕೊಂಡು ಅವ್ರನ್ನ ಹೆಂಗೋ ಚೆನ್ನಾಗಿ ಕಳಿಸ್ಬಿಟ್ಟು ನೋಡ್ಬೋದು. ಇವಾಗ ಒಂದು ರೈತರು ಚಿನ್ನ ತಗೊಬಂದ್ರು ಅಲ್ಲಿ ಮಾರ್ಕೆಟಿಂದ, ಪಾಪ ಮಾತಾದ್ರೆ ಒಂದು ಲೇಟಾಗಿ ಒಂದು ತೊಂದರೆ, ಎಲ್ಲರಿಗೂ ಒಂದು ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಅಕಸ್ಮಾತ್ ಒಂದು ಕೋಲ್ಡ್ ಸ್ಟೋರೇಜ್ ಇತ್ತು, ಒಂದು ಸ್ವಲ್ಪ ಲೇಟಾಗಿ ಬಂತಂದ್ರೆ ಅಕಸ್ಮಾತ್ ಮಾರ್ಕೆಟಾಗಿ ಲೋಡ್ ಹೋಗಿತ್ತು ಅಂದರೆ ನಿಮಗೆ ಒಂದು ಕಷ್ಟ ಆಗ್ಬಿಡುತ್ತೆ. ನೋಡ್ಬೋದು ಮತ್ತೆ ಇಲ್ಲಿ ಯಾವ ಥರ ಇದೆ ಮಾರ್ಕೆಟು ಅಂತೇಳಿ, ಎಲ್ಲ ಹಳ್ಳಿಯಿಂದ ಎಲ್ಲ ಬರ್ತಾರೆ ಸಂಜೆ 4-6 ಗಂಟೆ ನಡೆಯುತ್ತೆ. ಸುಮ್ಮನೆ ನೀವು ಕೂತ್ಕೊಂಡ್ಬಿಟ್ಟು ಬೆಂಗಳೂರಲ್ಲಿ ಕೂತ್ಕೊಂಡ್ಬಿಟ್ಟು ರೈತರಿಗೆ ಸಪೋರ್ಟ್ ಮಾಡ್ತಿಲ್ಲ, ಈ ಥರ ಒಂದು ಗ್ರೌಂಡ್ ಅರ್ತ್ ನೋಡಬೇಕಾಗುತ್ತೆ. ಇನ್ನು ಸಲ್ವಾರ್ ವಿರುಪಾಕ್ಷ ಅವರು ಇವತ್ತು ಒಂದು ಡಾಕ್ಯುಮೆಂಟ್ರಿ ಮಾಡ್ತಾರೆ, ಅವ್ರಿಗೆ ಕೊಟ್ಬಿಡ್ತೀನಿ. ಅವರೇ ಒಂದು ಹಲವಾರು ಒಂದು ವಿಚಾರಗಳ ಬಗ್ಗೆ ಮಾತಾಡ್ತಾರೆ, ಒಂದು ವಿಶೇಷತೆ ಕೇಳೋಣ, ಒಂದು ಎರಡು ಥರ ಎಲೆಗಳ ಬಗ್ಗೆ ಬನ್ನಿ ಮಾತಾಡೋಣ.